ಚಾರ್ಟ್ ಸ್ಟಾಕ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಮಂಗಳವಾರ ಒಂದು ಮಾರ್ಕೆಟ್ನಲ್ಲಿ ರಜೆ ಇತ್ತು, ಬುಧವಾರ ನಾನು ಒಂದು ರಜೆ ತಗೊಂಡಿದ್ದೆ. ಅದಾದಮೇಲೆ ಇವತ್ತು ಭೇಟಿ ಆಗ್ತಾ ಇದ್ದೀವಿ. ಐ ಟಿ ಸೆಕ್ಟರ್ ಇಸ್ ದ ಹೀರೋ ಆಫ್ ದ ಡೇ ಅಂತ ಹೇಳ್ಬೋದು. ಎಲ್ಲ ಐ ಟಿ ಸ್ಟಾಕ್ಗಳು ಕೂಡ ಇವತ್ತು ಸ್ಪೆಕ್ಟ್ಯಾಕ್ಯುಲರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅದರಲ್ಲೂ ನೋಡಿ, ನಿಮಗೆ ವಿಪ್ರೋದಲ್ಲಿ 1% ಮೂವ್ಮೆಂಟ್ ಅಷ್ಟೇ ಬಂದಿದೆ. ಅಂದರೆ ವಿತ್ ಇನ್ ದ ಸೆಕ್ಟರ್ಲ್ಲೂ ಕೂಡ ಅದು ಇನ್ನೂ ವೀಕ್ ಆಗಿದೆ ಅನ್ನೋದನ್ನ ಅದರಲ್ಲಿ ತೋರಿಸ್ತಾ ಇದೆ. ಬಟ್ ಟಿ ಸಿ ಎಸ್ ಅಲ್ಲಿ ಬೈಬ್ಯಾಕ್ ನ್ಯೂಸ್ ಬಂದಿದೆ. 25 ನವಂಬರ್ ತನಕ ಯಾರ್ಯಾರು ಪರ್ಚೇಸ್ ಮಾಡ್ತಿರೋ ಟಿ ಸಿ ಎಸ್ನ, ನೀವೆಲ್ಲರೂ ಕೂಡ ಬೈಬ್ಯಾಕಿಗೆ ಎಲಿಜಿಬಲ್ ಆಗಿರ್ತೀರ. ಬಟ್ ನಾನು ಅಕ್ಸೆಪ್ಟೆನ್ಸ್ ರೇಷಿಯೋನ ಅಷ್ಟು ಚೆಕ್ ಮಾಡಲಿಲ್ಲ. ಬಟ್ ರೀಟೇಲ್ ಕೋಟ ತುಂಬ 69 ಲಕ್ಷ ಶೇರ್ಸ್ ಅಷ್ಟು ಅಲೋಕೇಟ್ ಮಾಡಿದ್ದಾರೆ, ವಿಚ್ ಇಸ್ ಗುಡ್ ಕೋಟ. ಯಾರಾದರೂ ಆಲ್ರೆಡಿ ಹೋಲ್ಡ್ ಮಾಡಿದ್ದಾರೆ ಅಂದರೆ ಖಂಡಿತ ನೀವು 4,150 ಲೆವೆಲ್ ಅಲ್ವಾ, ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡೋದ್ರ ಬಗ್ಗೆ ಖಂಡಿತ ಯೋಚನೆ ಮಾಡ್ಬೋದು. ನಾನು ಕೂಡ ಟಿ ಸಿ ಎಸ್ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡೋನಿದ್ದೀನಿ. ಐ ಟಿ ಸೆಕ್ಟರ್ ಬಗ್ಗೆ ಏನು ಸರ್ ಕತೆ, ಈ ಸಲ ವೀಕ್ ಆಗಿರುತ್ತೆ ಅಂತ ಹೇಳಿದ್ರಿ, ಇವಾಗ ಫುಲ್ ಚೇಂಜ್ ಆಯ್ತಲ್ಲ ಅಂದಿದ್ದೀರ. ಈ ಥರ ಸುಮಾರು ಲೆಕ್ಕಾಚಾರಗಳು ಬದಲಾಗಿದೆ. ಯಾರಿಗೆ ನೆನಪಿದೆ ಗೊತ್ತಿಲ್ಲ, ನನಗೆ ಸೋಮವಾರ ನಾವು ಮಾರ್ಕೆಟಲ್ಲಿ ಮಾತಾಡ್ಕೊಂಡಾಗ ಏನೊಂದು ಮೊಹರ್ ಟ್ರೇಡಿಂಗ್ ದಿನ ಹೈ ಮಾಡಿತ್ತೋ ಅದೇ ಹೈ ಆಗಿ ಉಳಿಬೋದಾ ಅಂತ ನಾವು ಮಾತಾಡ್ಕೊಂಡಿದ್ವಿ. ಆದರೆ ಮಾರ್ಕೆಟ್ ಎಲ್ಲದನ್ನು ಪುಡಿ ಪುಡಿ ಮಾಡಿ ಮೇಲ್ಗಡೆ ಹೋಗಿ ಇವತ್ತು ಟ್ರೇಡ್ ಆಗಿದೆ. ಲಾಸ್ಟ್ ಬರಲಿ ಸಿಕ್ಕಾಪಟ್ಟೆ ಶಾರ್ಪ್ ಆಗಿ ಸೆಲ್ಲಿಂಗ್ ಕೂಡ ಆಗಿದೆ. ನನಗೇನು ಅನಿಸುತ್ತೆ ಅಂತಂದರೆ ನೆಕ್ಸ್ಟ್ ವೀಕು ಪರ್ಫೆಕ್ಟ್ ವೀಕ್ ಫಾರ್ ಆಪ್ಷನ್ ಸೆಲ್ಲಿಂಗ್ ಆಗಿರುತ್ತೆ. ಸೊ ಅದೆಲ್ಲದರ ಬಗ್ಗೆ ಮಾತಾಡ್ತಾ, ಇವತ್ತು ಟಾಪ್ ಗೈನರ್ ಅಂತ ನಾವು ನೋಡೋದಾದರೆ ಹೀರೋ ಮೋಟೋಕಾರ್ಪ್ ಅಂತ ಕಾಣಿಸ್ತಾ ಇದೆ, 3.22% ಬಂದಿದೆ. ಅದೇ ರೀತಿ ಟಾಪ್ ಲೂಸರ್ ಅಂದರೆ ಇವತ್ತು ಆಕ್ಸಿಸ್ ಬ್ಯಾಂಕ್ ಅನಿಸುತ್ತೆ, 1.44% ಕರೆಕ್ಷನ್ ಇದೆ. ಆಕ್ಸಿಸ್ ಬ್ಯಾಂಕ್ ನೋಡಿ ಒಳ್ಳೆ ಕರೆಕ್ಷನ್ ಬಂದರೆ ಪಿ ವ್ಯಾಲ್ಯೂಯೇಷನ್ ತುಂಬ ಚೆನ್ನಾಗಿರುತ್ತೆ, ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ಬೋದು. ಈಗ ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಇತ್ತು ಟ್ರೇಡು ಅಂತ ನೋಡ್ತಾ ಹೋಗೋಣ. ಸೊ ನಿಫ್ಟಿನಲ್ಲಿ ನಾವೇನು ಮಾತಾಡ್ಕೊಂಡಿದ್ವಿ, ನಾನು ಅಂದರೆ ನಾನು ಬಿಟ್ಟು ಹೋದಾಗ, ಸೊ ಈ ಒಂದು ರೇಂಜ್ ಏನು ಮಾಡಿದೆಯಲ್ಲ ಮೇಲ್ಗಡೆ ಹೈ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಝೋನ್ ಒಳಗಡೆ ಬಂದಿದೆ, ಇಲ್ಲಿಂದ ಒಂದು ನೆಗೆಟಿವ್ ಬಂದರೆ ಇದು ಒಂದು ಫಸ್ಟ್ ಸ್ಟ್ಯಾಂಡ್ ಝೋನಲ್ಲೇ ಇದೆ. ಈ ಝೋನ್ ಇಂಪಾರ್ಟೆಂಟ್ ಅಂತ ಮಾತಾಡ್ಕೊಂಡಿದ್ವಿ. ಬಟ್ ನೆನ್ನೆ ಏನಾಗಿದೆ, ನೆನ್ನೆ ನಾನು ರಜೆಯಲ್ಲಿದ್ದೆ ಮಾರ್ಕೆಟಲ್ಲಿ, ನಾವೇನು ರೆಸಿಸ್ಟೆನ್ಸ್ ಅಂತ ಹಾಕೊಂಡಿದ್ವು 19,555, ಅದ್ರ ಮೇಲ್ಗಡೆ ಓಪನ್ ಆಗಿದೆ. ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಯಾವ್ದು ನಾವು ರೆಸಿಸ್ಟೆನ್ಸ್ ಅಂತ ಮಾತಾಡಿರ್ತೀವೋ ಅದ್ರ ಮೇಲ್ಗಡೆ ಮಾರ್ಕೆಟ್ ಹೋದರೆ ಅದೇ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ಅಂತ ಇಡೀ ದಿನ ಸೈಡ್ ವೇಸ್ ಆಗಿದ್ದು ಒಂದು ಕ್ಲೀನ್ ಆಗಿರುವಂಥ ಒಂದು ರೇಂಜಲ್ಲಿ ಎಕ್ಸ್ಪೈರಿನ ಮುಗಿಸಿತ್ತು. ಸೊ ಇವತ್ತು ನನ್ನ ಒಪಿನಿಯನ್ ಏನಾಗಿತ್ತು ಅಂದರೆ 19,720 730 ಈ ಲೆವೆಲ್ ಇದೆಯಲ್ಲ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿದೆಯಲ್ಲ, ಈ ಲೆವೆಲ್ ನೋಡಿ ಎಕ್ಸಾಕ್ಟಾಗಿ 19,730 ಅದು. ಅಲ್ಲಿಂದ 19,555 ಈ ಝೋನ್ಗಳಿಗೆ ಡಿಫೈನ್ ಆಗ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಇವತ್ತು ಅದೇ ರೀತಿಯಾಗಿ ಓಪನಿಂಗಲ್ಲಿ ಕರೆಕ್ಷನ್ ಬಂತಾದರೂ ಕೂಡ ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದೇ ರೇಂಜಲ್ಲಿ ಓಪನ್ ಆದಾಗ ಅಥವಾ ತುಂಬ ಗ್ಯಾಪಲ್ಲಿ ಓಪನಿಂಗ್ ಆಗಿದೆ ಅಂತಂದಾಗ ನೀವು ಹಳೆ ಬೇಸ್ನ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಅದನ್ನ ನಾವು ನೋಡ್ತಾನೆ ಇರಬೇಕು ಅಂತ. ನೋಡಿ, ಇವತ್ತು ಹಳೆ ಬೇಸ್ ಬಿಟ್ಟು ಬಂತ ಇಲ್ಲ, ಅಲ್ಲಿಂದ ವಾಪಸ್ ಮತ್ತೆ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ತರ ಬಂದು ಮೇಲ್ಗಡೆ ಹೋಗಿದೆ. 19,730 ಒಂದು ಪಾಸ್ ಆಯಿತು, ಪಾಸ್ ಆದಮೇಲೆ ವಾಪಸ್ ಇಲ್ಲಿ ಕೆರೆ ದಡ ಕೂಡ ಮಾಡಿ ಮುಗಿಸ್ಬೋದಾಗಿತ್ತು ಅಥವಾ ಒಂದು ಸೈಡ್ ಆಗಿ ಪಾಸಿಟಿವ್ ಆಗಿ ಮುಗಿಸುವಂತ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ. ಬಟ್ ಇಷ್ಟು ದೊಡ್ಡ ಮೂಮೆಂಟ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಎಂತಹ ದೊಡ್ಡ ಮೂಮೆಂಟ್ ಬಂತು ಅದು ನೋಡಿ. ಮತ್ತೆ ನಾವು ಏನು ಹಾಕೊಂಡಿದ್ದೀವೋ ರೆಸಿಸ್ಟೆನ್ಸು, ಇದು ನಾನು ಹಾಕೊಂಡಿರೋ ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇಲ್ಲ, ಮಾರ್ಕೆಟಲ್ಲೇ ನೀವು ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇದ್ರೆ ಏನು ಸಪೋರ್ಟ್ ರೆಸಿಸ್ಟೆನ್ಸ್ ಕಾಣಿಸುತ್ತೆ ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಕ್ಸಾಕ್ಟಾಗಿ 19,796 ಬಂದು ಇಲ್ಲಿ ಒಂದು ದೊಡ್ಡದಾಗಿರುವಂಥ ಬಸ್ ಸ್ಟ್ಯಾಂಡ್ ಮಾಡ್ತು. ಬಸ್ ಸ್ಟ್ಯಾಂಡ್ ಮಾಡಿ ಇನ್ನು ಮೇಲ್ಗಡೆ ಕೊಟ್ಟಿದ್ದು ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲೇ ನಮಗೆ ಹೇಳಿದೆ ನಾನು, ಇವತ್ತಿನ ನಮ್ಮ ಆಕ್ಟಿವಿಟಿ ಮುಗಿದೋಯ್ತು ಮಾರ್ಕೆಟಲ್ಲಿ. ಯಾಕೆಂದರೆ 19,600 19,800 ಅಂದರೆ 200 ಪಾಯಿಂಟ್ಸ್ ಆಗೋಗಿದೆ. 150 ಪಾಯಿಂಟ್ಸ್ ಅನ್ನೋದು ಯಾವುದೇ ಜನರಲ್ ರೂಲಲ್ಲಿ ಎಲ್ಲೂ ಬರೆದಿಟ್ಟಿಲ್ಲ ಬುಕ್ಕಲ್ಲಿ, 150 ಪಾಯಿಂಟ್ಸ್ ಅಷ್ಟೇ ಮಾರ್ಕೆಟ್ ಟ್ರಾವೆಲ್ ಆಗಬೇಕು ನಿಫ್ಟಿನಲ್ಲಿ ಅಂತ. ಬಟ್ ಯೂಶ್ವಲಿ ಆ ಥರ ಒಂದು ಸಿನಾರಿಯೋ ಆಗುತ್ತೆ, 150 ಪಾಯಿಂಟ್ಸ್ ಆದಮೇಲೆ ಒಂದು ಪ್ರಾಫಿಟ್ ಬುಕ್ಕಿಂಗೋ ಅಥವಾ ಒಂದು ಚೇಂಜ್ ಆಫ್ ಆ್ಯಕ್ಷನ್ ಏನೋ ಒಂದು ಆಗೇ ಆಗುತ್ತೆ. ಇವತ್ತು ನೀವು ಕ್ಲೋಸಿಂಗ್ ಪ್ರೈಸಲ್ಲಿ ನೋಡೋದಾದರೆ 19,600 150 ಪಾಯಿಂಟ್ಸ್ ಅಂದರೆ ಸರಿಸುಮಾರು 19,750 760 ಬಂದು ಕ್ಲೋಸ್ ಆಗಿದ್ದೀವಿ, ವಿಚ್ ಇಸ್ ಎಗೇನ್ 150 ಪಾಯಿಂಟ್ಸ್. ಇದು ಎಕ್ಸ್ಪೆಕ್ಟೇಷನ್ನು. ಬಟ್ ಮಾರ್ಕೆಟಲ್ಲಿ ಲಾಸ್ಟ್ ಅವರಲ್ಲಿ ಸಿಕ್ಕಾಪಟ್ಟೆ ಶಾರ್ಪ್ ಆಗಿ ರಿಜೆಕ್ಷನ್ ಬಂದಿದೆ. ಇದು ಏನು ಅಂತ ಇವಾಗ ಸುಮಾರು ಜನಕ್ಕೆ ಪ್ರಶ್ನೆ ಇರ್ಬೋದು. ನನ್ನ ಪ್ರಕಾರ ಇದು ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುತ್ತೆ. ಈಗೇನು 19,800 19,900 ಅಂತ ಇದೆಯಲ್ಲ, ಇದನ್ನ ನೀವು ಒನ್ ಡೇ ಕ್ಯಾಂಡಲ್ ನೋಡ್ಕೊಂಡು ಬರೋದಾದ್ರೆ ವೆರಿ ಇಂಪಾರ್ಟೆಂಟ್ ಅಟೆಂಪ್ಟ್ ಮಾಡಕ್ಕೆ ಬಂದಿತ್ತು, ಆದರೆ ಆಗಿಲ್ಲ. ಇದು ಎಕ್ಸ್ಪೆಕ್ಟೆಡ್, ಯಾಕಂದರೆ ಇಲ್ಲಿ ನೋಡಿದರೆ ಕ್ಲಿಯರ್ ಕಟ್ ಪ್ರೈಸ್ ಆಕ್ಷನ್ ಲೆವೆಲ್ಲು. ಸೊ ನೆಕ್ಸ್ಟ್ ವೀಕಿಗೆ ಯಾರಾದರೂ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನೋಡಿ, 19,900 ಲೆವೆಲಿಂದ ನೀವು 19,500 ಈ ಲೆವೆಲ್, 19,400 ಈ ಲೆವೆಲ್ನ ನೀವು ಖಂಡಿತವಾಗ್ಲೂ ಪ್ಲಾನ್ ಮಾಡ್ಬೋದು. ಸೊ ಇಲ್ಲಿ ಒಂದು ಮುಗಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಒಂದು ಸ್ಪೆಕ್ಟ್ಯಾಕ್ಯುಲರ್ ರ್ಯಾಲಿ ಆಗೋಗಿದೆ. ಸೊ ಮುಂದಿನ ವಾರ ಒಂದು ಸ್ವಲ್ಪ ಮಾರ್ಕೆಟು ತಣ್ಣಗಿರ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಯಾವತ್ತು ದಿನ ಇಟ್ಕೊಂಡು ನಾವು ಕೌಂಟ್ ಮಾಡ್ಕೊಂಡು ಮಾಡಬಾರ್ದು ಅನ್ನೋದಕ್ಕೆ ಎಸ್ಪೆಷಲಿ ಮಿಡ್ ಕ್ಯಾಪ್ ನಿಫ್ಟಿಲಿ ನೋಡೋದಾದ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ. ಬಟ್ ಯಾವಾಗಲೂ ನೋಡಿ, ಒಂದು ಬಸ್ ಸ್ಟ್ಯಾಂಡ್ ಆಗುತ್ತೋ ಯಾವಾಗ ಒಂದು ಸ್ವಲ್ಪ ನಿಲ್ಲುತ್ತೋ ಆಗ ಈ ಥರ ಒಂದು ಸ್ಪೆಕ್ಟ್ಯಾಕ್ಯುಲರ್ ಮೂಮೆಂಟ್ ಬರೋಕ್ಕೆ ಜಾಗ ಇರುತ್ತೆ. ಅಲ್ಲಿ ಅಂದರೆ ಸಸ್ಟೈನಬಲ್, ಇಲ್ಲಿ ಏನೋ ಒಂದು ಪಂಪ್ ಆ್ಯಂಡ್ ಡಂಪ್ ಆಗ್ತಾ ಇದೆ ಅಥವಾ ಏನೋ ಒಂದು ಆಕ್ಟಿವಿಟಿ ಆಗ್ತಾ ಇದೆ ಅಂತಲ್ಲ. ಬಟ್ ಈ ರೀತಿ ಮಾಡ್ದಲೇ ಒಂದೇ ಥರ ಮೇಲ್ಗಡೆ ಹೋಗುತ್ತಿದ್ದರೆ ಯಾವಾಗ ಬೇಕಾದ್ರೂ ಶಾರ್ಪ್ ರಿಜೆಕ್ಷನ್ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಒಂದು ಸ್ವಲ್ಪ ದಿನ 4-5 ದಿನ ಮಾರ್ಕೆಟ್ ನಿಂತು ಮೇಲ್ಗಡೆ ಹೋಗಿರೋದ್ರಿಂದ ಈಗ ವಾಪಸ್ ಬಂದ್ರೂ ಇದು ಒಂದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ. ಅಂದರೆ 19,450 ಈ ಬೇಸ್ನ ನಾನು ಹೇಳ್ತಾ ಇದ್ದೀನಿ. ಹಿಸ್ಟೋರಿಕಲಿ ಕೂಡ ಇದನ್ನ ನೀವು ಅಬ್ಸರ್ವ್ ಮಾಡ್ತಾ ಬರ್ಬೋದು.
ಇವಾಗ ನಾವು ಮಾತಾಡ್ತಾ ಇದೀವಿ ಅಂತಾನೆ ಅಲ್ಲ, ಇಲ್ಲಿ ಹಿಂದೆನೇ ನೀವು ನೋಡೋದಾದರೆ ಇಲ್ಲಿ ಒಂದು ದೊಡ್ಡದಾಗಿ ಪಾಸ್ ಆಗಿತ್ತು, ಪಾಸ್ ಆದಮೇಲೆ ನಿಮ್ಗೆ ಒಂದು ಒಳ್ಳೆ ಬ್ರೇಕ್ ಔಟ್ ಆಯಿತು, ವಾಪಸ್ ಇಲ್ಲಿ ಬಂದರೂ ನೋಡಿ ಆ ಝೋನಲ್ಲಿ ಒಂದು ಸಪೋರ್ಟ್ನ ತಗೊಂತು ಮಾರ್ಕೆಟ್, ಈ ಝೋನಲ್ಲಿ ಸಪೋರ್ಟ್ನ ತಗೊಂತು. ಸೊ ಸೇಮ್ ಅದು ಸುಮಾರು ದಿನ ಅಲ್ಲೇ ವೆಯ್ಟ್ ಮಾಡ್ತು, ಅದೇ ರೀತಿ ಮತ್ತೆ ಮೇಲ್ಗಡೆ ಹೋಗಿದೆ. ಅದು ಯಾವಾಗ ಜಾಸ್ತಿ ಒಂದು ಪ್ರೈಜೆಕ್ಷನ್ ಆಗುತ್ತಲ್ಲ ಅದಾದಮೇಲೆ ಯಾವ ಕಡೆ ಮೇಲ್ಗಡೆ ಹೋಗ್ತಾರೋ ಅವರು ಶಾರ್ಪ್ ಆಗಿ ಮೇಲ್ಗಡೆ ಹೋಗ್ತಾರೆ. ಇಲ್ಲಿ ಅದೇ ರೀತಿ ಆಯಿತು, ಇಲ್ಲಿ ತುಂಬ ದಿನ ಪ್ರೈಜೆಕ್ಷನ್ ಆಗಿ ಇಲ್ಲಿ ಮೇಲ್ಗಡೆ ಹೋಗಿತ್ತು ಅಂತಂದ್ರೂ ಅದು ನಮಗೆ ಮೊಹರ್ ಟ್ರೇಡ್ ಇಂದ ಬಂತು, ಕ್ಲಿಯರ್ ಕಟ್ಟಾಗಿ ನಮಗೆ ಒಂದು ಜಾಸ್ತಿ ಆಕ್ಚುಯಲ್ ಟ್ರೇಡಿಂಗ್ ಅವರ್ಸಲ್ಲಿ ಇದ್ದಾಗ ಬ್ರೇಕ್ಔಟ್ ಅನ್ನು ತರ್ತು ಕೊಡಲಿಲ್ಲ. ಹಾಗಾಗಿ ನಾನೇನು ಅಂದ್ಕೊಂಡೆ ಇಲ್ಲಿಂದ ಒಂದು ರಿಜೆಕ್ಷನ್ ಬರ್ಬೋದು ಅಂತ ಪ್ಲಾನ್ ಮಾಡಿದ್ವಿ, ಆದರೆ ಮಾರ್ಕೆಟ್ ಅದೆಲ್ಲನೂ ತಪ್ಪು ಮಾಡಿ ನಿನ್ನೆ ಮತ್ತು ಇವತ್ತು ಸೊ ಇಂಥ ಒಂದು ದೊಡ್ಡ ಮೂಮೆಂಟ್ನ ಮಾಡಿದೆ. ಈಗ ನೋಡಿ ಇಲ್ಲಿ ಒಂದು ವಿ ಶೇಪ್ ಆಗಿರುವಂಥ ಸಮಯ ಆಗಿದೆ. ಈಗ ಇಲ್ಲಿ ಒಂದು ಪಾಸ್ ಆಗಬೇಕಂದ್ರೆ 19,900 19,400 ಇದೆಯಲ್ಲ, ಈ ಝೋನಲ್ಲಿ ಒಂದು ಪಾಸ್ ಆಗುತ್ತೆ ನಿಫ್ಟಿ ಮುಂದಿನ ಎಕ್ಸ್ಪೈರಿಗೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ನೋಡ್ತಾ ಸರಿ ಆದರೆ ಸರಿ, ತಪ್ಪಾದರೆ ತಪ್ಪು. ನಾಳೆ ಯಾರಾದರೂ ನಿಫ್ಟಿನ ಟ್ರೇಡ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಎಗೇನ್ ಸೇಮ್ ರೇಂಜ್ನೇ ಹೇಳ್ತೀನಿ. ಈಗ ಇದರಲ್ಲಿ ಹಳೆ ಬೇಸ್ ಅಂದರೆ ನಿಮಗೆ 19,650 ಇಲ್ಲಿ ಕಾಣಿಸ್ತಾ ಇದೆ, ಇದು ಟಾಪ್ ಅಂದರೆ ಇವತ್ತು ಮಾಡಿದಂಥ 19,850 ಇದೆ. ಈ ಝೋನಲ್ಲಿ ನಾಳೆ ನಿಫ್ಟಿ ಉಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾನು ಕೆಳಗಡೆ ಬಂದರೆ ಈ ಗ್ಯಾಪ್ ಏನಾಗಿತ್ತಲ್ಲ ಒಂದು ಗ್ಯಾಪ್ ಮಾಡ್ಕೊಂಡು ಹೋಗಿದೆಯಲ್ಲ ಅದ್ರ ಕಡೆಗೆ ಬರ್ಬೋದು, ಅದು ನೋಡೋಣ. ಅದು ಮೋಸ್ಟ್ಲಿ ಮಂಡೇ ಆ ಥರ ಪ್ಲಾನ್ ಮಾಡ್ತಾ ಹೋಗೋದು, ಬಟ್ ಅಗ್ರೆಸಿವ್ ಪೊಸಿಷನ್ ಇಲ್ಲ. ಬಟ್ ನಾಳೆ ಎಲ್ಲರೂ ಸೆನ್ಸೆಕ್ಸಿಗೆ ಶಿಫ್ಟ್ ಆಗಿರ್ತೀರ ಅನ್ಕೊಂತೀನಿ, ನೋಡೋಣ ಆ ರೀತಿ ಯಾವ ರೀತಿ ಆಗುತ್ತೋ ಆ ರೀತಿ ಪ್ಲಾನ್ ಮಾಡೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ, ಸೇಮ್ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಲಾಸ್ಟ್ ಅವರಲ್ಲಿ ಶಾರ್ಪ್ ರಿಜೆಕ್ಷನ್ ಬಂದಿದೆ. 44,400 ನೋಡಿ, 3 times ಅಟೆಂಡ್ ಮಾಡಿರೋಂಥ ಝೋನು, ಆದರೆ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಸೊ ಇಲ್ಲಿ ಕ್ಲಿಯರ್ ಕಟ್ ಒಂದು ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. ಸೊ ಈಗ ಇಲ್ಲಿ ಕೆಳಗಡೆ ಬಂದಿರೋದು ನೋಡಿದ್ರೆ ಇಲ್ಲಿ ಒಂದು ಸಪೋರ್ಟ್ ಝೋನ್ ಕೂಡ, ನಾಳೆ ಒಂದು ಮಾರ್ಕೆಟ್ ಇದೇ ಝೋನಲ್ಲಿ ಉಳ್ಕೊಬೋದು. ಇವತ್ತು ಲಾಸ್ಟ್ 1 hourಲ್ಲಿ ಏನು ಬಂದಿದೆಯಲ್ಲ ಇಷ್ಟರಲ್ಲೇ ತಣ್ಣಗೆ ಮಾರ್ಕೆಟ್ ಉಳಿಯುವಂಥ ಸಾಧ್ಯತೆ ಅಂದರೆ ಬೇರೆ 300 points ಬ್ಯಾಂಕ್ ನಿಫ್ಟಿ ಮುಗಿಸ್ಬೋದು ನಾಳೆ. ಆ ರೀತಿ ಸುಮಾರು ಸಲ ಆಗಿದೆ, ನಾವು ಚಾನಲಲ್ಲಿ ಮಾತಾಡಿದೀವಿ ಕೂಡ. ಆ ರೀತಿ ಪಾಸಿಬಿಲಿಟಿಗೂ ರೆಡಿ ಆಗಿರಬೇಕು ನೋಡಿ. ಉದಾಹರಣೆಗೆ ಇಲ್ಲ ಆಯ್ತಲ್ಲ ಆ ಥರ, ಅಥವಾ ಇದಕ್ಕೆ ನಾನು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಮಗೆ 43,900 ಅನ್ನೋದು ಇಂಪಾರ್ಟೆಂಟ್ ಆದ ಝೋನ್ ಆಗ್ತಾ ಹೋಗುತ್ತೆ. ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗೋಣಂತೆ. ಬಟ್ ಬ್ಯಾಂಕ್ ನಿಫ್ಟಿನಲ್ಲೂ ನೀವು ಡೈಲಿ ಕ್ಯಾಂಡಲ್ ನೋಡೋದಾದರೆ ಸೇಮ್ ಝೋನ್, ಇವಾಗ ಏನು ಒಂದು ಇಂಪಾರ್ಟೆಂಟ್ ಝೋನ್ ಇತ್ತು 44,400, ಇಲ್ಲಿ ನೋಡಿ ಮಲ್ಟಿಪಲ್ ಟೈಮ್ಸ್ ಬಂದು ಅಟೆಂಡ್ ಮಾಡಿ ಇಲ್ಲಿಂದ ರಿಜೆಕ್ಷನ್ ಬರೋದು ಕಾಣಿಸ್ತಾ ಇದೆ. ಸ್ಪೆಕ್ಟಾಕ್ಯುಲರ್ ರ್ಯಾಲಿ ಆಗೋಗಿದೆ, ಇಲ್ಲಿಂದ ಒಂದು ಕರೆಕ್ಷನ್ ಅನ್ನೋದು ಖಂಡಿತವಾಗ್ಲೂ ಬಾಕಿ ಇದೆ ಮಾರ್ಕೆಟಲ್ಲಿ. ಬಟ್ ಫೋರ್ಸ್ಫುಲಿ ಟ್ರೇಡ್ ತೊಗೊಳಕ್ಕೆ ಹೋಗ್ಬಿಡಿ ಪಿ ಟ್ರೇಡ್ನ. ಆ ರೀತಿ ನಮಗೆ ಸಿಚುಯೇಷನ್ ಬಂದರೆ ಆ ರೀತಿ ಪ್ಲಾನ್ ಮಾಡ್ಕೊಂಡು ಹೋಗೋಣ. ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ ನೋಡಿ. ಸೆನ್ಸೆಕ್ಸ್ ಎಕ್ಸ್ಪೈರಿ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಯಾಕೆಂದರೆ ಒಂದು ಟ್ರೆಂಡ್ ಲೈನ್ ಏನಂತ ಇತ್ತು ಅದನ್ನ ಒಳ್ಳೆ ರೀತಿಯಾಗಿ ಸಪೋರ್ಟ್ ತೊಗೊಂಡು ಹೋಗಿದೆ ಈಗ. ಸೊ ಇಲ್ಲಿ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಈ ಒಂದು ಝೋನ್ ಏನಿದೆ ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಝೋನ್ ಆಗುತ್ತೆ, ಅಂದರೆ 65,400. ಅದೇ ರೀತಿಯಾಗಿ ಮೇಲ್ಗಡೆ ಅಂದರೆ ಇವತ್ತು ಮಾಡಿದಂಥ ಹೈ 66,400. ಯಾರಾದರೂ ತುಂಬ ಸೇಫ್ ಆಗಿ ಟೈಮೇ ಇಲ್ಲ ನನ್ನ ಹತ್ರ ಅಂದರೆ 64,400 65,400 ಎರಡನ್ನೂ ಕಾಲು ಪುಟ್ ರೇಟಿಂಗ್ ಮಾಡಿಕೊಂಡ್ರೆ ನಾಳೆ ಆ ಎಕ್ಸ್ಪೈರಿ ಆರಾಮಾಗಿ ಫ್ರೂಟ್ಫುಲ್ ಆಗಿರುತ್ತೆ ಅನ್ಸುತ್ತೆ. ಒಂದ್ಸಲ ನೋಡ್ಕೊಂಡ್ಬಿಡೋಣ ಆಪ್ಷನ್ ಚೈನಲ್ಲಿ ಎಷ್ಟು ನಡೀತಾ ಇದೆ ಅಂತ. ಸ್ವಲ್ಪ ನಾನು ಸೆಟಪ್ನ ಚೇಂಜ್ ಮಾಡಿದ್ದೀನಿ ಇವಾಗ 5 expiry ಅಂತ ಮಾಡಿದ್ದೀನಿ. ಸೊ ಇಲ್ಲಿ ಸೆನ್ಸೆಕ್ಸಲ್ಲಿ ನೀವು ನೋಡೋದಾದರೆ 64,400 65,400 ನಿಮಗೆ ಪುಟ್ ರೇಟಿಂಗ್ ಮಾಡ್ತೀರಾ ಅಂತಂದರೆ 15 rupees ನಡೀತಾ ಇದೆ ಪ್ರೀಮಿಯಮು. ಅದೇ ರೀತಿಯಾಗಿ 66,400 ಅಂತಂದರೆ ಒಂದು 25 rupees, ಎರಡು ಸೇರಿ ಒಂದು 40 rupees ಇದೆ. ನಾಳೆ ಇದೊಂದು 10 rupees ಕಮ್ಮಿ ಆಗಿರ್ಬೋದು, ಒಂದು 25 ರಿಂದ 30 rupees ಬಂದಿರ್ಬೋದು. ಬಟ್ ಅಷ್ಟು ಪ್ರೀಮಿಯಂ ನಿಮಗೆ ತುಂಬ ಸೇಫ್ ಆಗಿ ನಾಳೆ ಟ್ರೇಡ್ ಮಾಡಲಿಕ್ಕೆ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ಸೆನ್ಸೆಕ್ಸಲ್ಲಿ ಎಲ್ಲ ಇಂಡೆಕ್ಸ್ಗಳಲ್ಲೂ ನಾನೊಂದು ಪಾಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮುಂದಿನ ವಾರಕ್ಕೆ. ಯಾಕೆಂದರೆ ಒಂದು ಸ್ಪೆಕ್ಟಾಕ್ಯುಲರ್ ರೀತಿ ರ್ಯಾಲಿ ಆಗೋಗಿದೆ ನೋಡಿ. ಪಾಸ್ ಯಾವ ರೀತಿ ಈ ಥರ ಎಕ್ಸ್ಪೆಕ್ಟ್ ಮಾಡೋದು ಅಂತಂದರೆ, ಒಂದು ವೇಳೆ ಏನಾದರೂ ಮಾರ್ಕೆಟು ಇಲ್ಲಿ ಈ ಥರ ಒಂದು ಪಾಸ್ ಮಾಡಿತ್ತಲ್ಲ, ಇಲ್ಲಿ ಈ ಥರ ಪಾಸ್ ಮಾಡಿದಲೆ ಇಷ್ಟೊಂದು ದೊಡ್ಡದಾಗಿ ಮೂಮೆಂಟ್ ಆಗದೆ ನಿಧಾನಕ್ಕೆ ಮೇಲ್ಗಡೆ ಹೋಗಿದ್ರೆ ಒಂದು ಶಾರ್ಪ್ ರಿಜೆಕ್ಷನ್ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಬಟ್ ಈಗೇನು ಮಾಡಿದೆ, ಎಲ್ಲ ಇಂಡೆಕ್ಸಲ್ಲೂ ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ನ ಮಾಡಿ ಮೂಮೆಂಟ್ ಕೊಟ್ಟಿದೆ, ಎಕ್ಸೆಪ್ಟ್ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಬಗ್ಗೆ ಮಾಡ್ತೀನಿ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಶಾರ್ಪ್ ರಿಜೆಕ್ಷನ್ ಬರೋ ಸಾಧ್ಯತೆ ಇದೆ. ಬಟ್ ಬೇರೆ ಎಲ್ಲ ಇಂಡೆಕ್ಸಲ್ಲೂ ನಾನು ಒಂದು ತಣ್ಣಗಿರುವಂಥ ಒಂದು ಸೈಡ್ ವೇಸ್ ಆಗಿರುವಂಥ ಎಕ್ಸ್ಪೈರಿ ಮುಂದಿನ ವಾರಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಅದೇ ರೀತಿ ಪ್ಲಾನ್ ಮಾಡ್ಬೋದು ಅಂತ ಹೇಳಬಲ್ಲೆ. ಸೊ ಇವಾಗ ಮಿಡ್ ಕ್ಯಾಪ್ ನಿಫ್ಟಿ ನೀವು ನೋಡೋದಾದರೆ ಆ ರೀತಿ ಆಗಿಲ್ಲ ನೋಡಿ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ನಮಗೆ ಕಾನ್ಫಿಡೆನ್ಸ್ ಯಾವಾಗಿರುತ್ತೆ ಎಲ್ಲಿ ತನಕ ಹೋಗುತ್ತೆ ಅಂತಂದರೆ, ಯಾವ ಒಂದು ಪಾಸ್ ಮಾಡಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿ ಅಲ್ಲಿ ಹಗ್ಗ ಜಗ್ಗಾಟಾಗಿ ಯಾರಾದರೂ ವಿನ್ ಆದರೆ ಅಲ್ಲಿ ನಮಗೆ ಒಂದು ಕ್ಲಿಯರ್ ಕಟ್ ಕ್ಲಾರಿಟಿ ಇರುತ್ತೆ. ಬಟ್ ಈ ರೀತಿ ಇಷ್ಟು ಜೋರಾಗಿ ಮೇಲಾದಾಗ ಒಂದು ದೊಡ್ಡ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದ್ರೂ ನನಗೆ ಆಶ್ಚರ್ಯ ಇಲ್ಲ. ಅಂದರೆ ಇಷ್ಟು ಜೋರಾಗಿರೋಂಥ ಒಂದು ರೆಡ್ ಕ್ಯಾಂಡಲ್ ಬಂದ್ರೂ ನೀವು ಅದನ್ನ ತೊಗೊಳೋವಂಥ ಮೈಂಡ್ ಸೆಟ್ನ ಹೊಂದಿರಬೇಕು. ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಂದ್ರೂ ನೀವು ಅಕ್ಸೆಪ್ಟ್ ಮಾಡ್ಕೊಳೋ ಥರ ಇರಬೇಕು. ಯಾಕೆಂದರೆ ರ್ಯಾಲಿಗೆ ಇದಕ್ಕೆ ಜಸ್ಟಿಫಿಕೇಶನ್ ಅನ್ನೋದು ಸಿಕ್ಕಿಲ್ಲ. ಸೊ ಇದನ್ನ ನೀವು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಈ ರೀತಿ ಆ ಥರ ದೊಡ್ಡ ಕ್ಯಾಂಡಲ್ ಬಂದರೆ ನನ್ನ ಪ್ರಕಾರ ಈ ಬೇಸ್ ಇದೆಯಲ್ಲ ಈ ಬೇಸ್ನ ಟೆಸ್ಟ್ ಮಾಡ್ತಾರೆ, 9,200 ಟೆಸ್ಟ್ ಮಾಡ್ತಾರೆ. ಒಂದು ಈಗ ಮುಂದಿನ ವಾರದಲ್ಲಿ ಒಂದು ಈ ಥರ ಒಂದು ದೊಡ್ಡದಾಗಿರೋಂಥ ಒಂದು ರೆಡ್ ಕ್ಯಾಂಡ್ಲು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಬರುತ್ತೆ ಅಂತ ಅನಿಸ್ತಾ ಇದೆ. ಸೊ ಆಪ್ಷನ್ ಬೈಯರ್ಸ್ ಯಾರು ಇದ್ದಾರೆ ಅಂದರೆ ಯು ಜಸ್ಟ್ ಹ್ಯಾವ್ ಟು ವೆಯ್ಟ್ ಫಾರ್ ದಟ್ ಡೇ. ನೋಡಿ, ಆಪ್ಷನ್ ಬೈಯಿಂಗ್ ಆಪ್ಷನ್ ಸೆಲ್ಲಿಂಗ್ ಡಿಫ್ರೆನ್ಸ್ ಏನಂದರೆ, ಆಪ್ಷನ್ ಸೆಲ್ಲಿಂಗಲ್ಲಿ ನೀವು ಸುಮಾರು ಸ್ಟ್ರಾಟಜಿನ ಡೈಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಆಪ್ಷನ್ ಚೈನ್ ರೆಫರೆನ್ಸ್ ಇಟ್ಕೊಂಡು ಅಷ್ಟು ಸುಲಭ ಖಂಡಿತವಾಗ್ಲೂ ಇರಲ್ಲ. ಇವತ್ತು ನಾನು ಗ್ರೂಪಲ್ಲಿ ಹೇಳಿದೆ, ಈ ಒಂದು ಆಪ್ಷನ್ ಚೈನ್ ನೀವು ನೋಡೋದಾಗಿರೋ 19,800
ಸೊ ಅದಕ್ಕೆ ಎರಡೂವರೆ ಆ ಕಾಲದಲ್ಲಿ ಆ ಟೈಮಲ್ಲಿ ನೀವು ಎಕ್ಸಿಟ್ ಮಾಡೋದ್ರ ಕಡೆ ಯೋಚನೆ ಮಾಡ್ತಾ ಹೋಗಬೇಕು. ಬಟ್ ಎವ್ರಿ ಡೇ ಎಕ್ಸ್ಪೈರಿ ಆಗಿರೋಂಥದ್ದು ಆಪ್ಷನ್ ಸೆಲ್ಲರ್ಸಿಗೆ ಒಂದು ಬೂನ್ ಆಗುತ್ತೆ. ಇವತ್ತು 19,750 19,550 ಅಂತ ನಾನು ಹೇಳಿದ್ದೆ, ಅದು ಕ್ಲೋಸ್ ಮಾಡಿದೆ ಅನ್ಸುತ್ತೆ. ನಾನು 19,750 ಯಾವಾಗ ಮಧ್ಯದಲ್ಲಿ ಒಂದ್ಸಲ ಸ್ಪೈಕ್ ಆಯಿತು ಅವಾಗ ಎಕ್ಸಿಟ್ ಮಾಡಬೇಕಾಯ್ತು. ನೋಡಿ, ಯಾರಿಗೆ ಸಮಯ ಕೊಡೋಕ್ಕಾಗಲ್ಲ ಅಂತಂದು ಅವರು ಆ ರೀತಿ ಎಕ್ಸಿಟ್ ಮಾಡಬೇಕಾಗುತ್ತೆ. ಬಟ್ ಆಲ್ರೆಡಿ ಟೈಮ್ ಇದೆ ಅಂತಂದವರು ನೀವು ಸ್ವಲ್ಪ ಇವತ್ತಿನ ರೇಂಜು ಸ್ವಲ್ಪ ಜಾಸ್ತಿ ಆಗಿತ್ತು ಒಪ್ಕೊಂತೀನಿ ನಾನು ನಿಫ್ಟಿನಲ್ಲಿ. ಬಟ್ ಯೂಶ್ವಲಿ ನೀವು 200 ಪಾಯಿಂಟ್ಸ್ ಮೇಲೆ 200 ಪಾಯಿಂಟ್ಸ್ ಕೆಳಗಡೆ ಇಟ್ಕೊಂಡು ನೀವು ಟ್ರೇಡ್ ಮಾಡೋದಾದರೆ ಅಟ್ ದ ಮನಿಯಿಂದ ಸೊ ಬೆಸ್ಟ್ ಟ್ರೇಡ್ ಆಗಿರುತ್ತೆ. ಆರಾಮಾಗಿ ಖಂಡಿತವಾಗ್ಲೂ ಟ್ರೇಡ್ ಮಾಡ್ತಾ ಹೋಗೋದು. ಬಟ್ ಇಂಡಿಯಾವಿಗೆ ಸ್ವಲ್ಪ ಶೂಟ್ ಅಪ್ ಆಗಬೇಕು, ಆವಾಗ ನಮಗೆ ಪ್ರೀಮಿಯಂ ಕೂಡ ಚೆನ್ನಾಗಿ ಸಿಗುತ್ತೆ. ಈಗ ಪ್ರೀಮಿಯಂ ಸಿಗ್ತಾ ಇಲ್ಲ, ಸೊ ಖಂಡಿತವಾಗ್ಲೂ ಆಪ್ಷನ್ ಸೆಲ್ಲಿಂಗ್ ಆ ರೀತಿ ಯೋಚನೆ ಮಾಡ್ಬೋದು. ಬಟ್ ಆಪ್ಷನ್ ಬೈಯಿಂಗ್ ಇಟ್ಸ್ ಆಲ್ ಅಬೌಟ್ ಟೈಮಿಂಗ್, ಮತ್ತೆ ಆ ದಿನಾನ ಹುಡ್ಕೋತಾ ಇರೋದು. ಉದಾಹರಣೆಗೆ ಇವತ್ತು ಬಜಾಜ್ ಫೈನಾನ್ಸ್ ಎಲ್ಲ ಆಯ್ತಲ್ಲ, ಆ ರೀತಿ ಟ್ರೇಡ್. ನೋಡಿ, ಬಜಾಜ್ ಫೈನಾನ್ಸ್ ಅಲ್ಲಿ ಒಂದಿಷ್ಟು ಇ ಕಾಮರ್ಸ್ ಲೋನ್ಗಳನ್ನ ಕೆಲವೊಂದನ್ನು ಕೊಡಬಾರದು ಅಂತ ಒಂದು ರೆಗ್ಯುಲೇಷನ್ ಬಂದಿದೆ RBIಯಿಂದ. ಜೊತೆಗೆ ಕೆಲವೊಂದು ಏಜೆನ್ಸಿ ಇವರಿಗೆ ಲೋನ್ ಸ್ಯಾಂಕ್ಷನ್ ಮಾಡೋದಿಲ್ಲ ಅಂತ ಬಂದಿತ್ತು ಅಂತ ಏನೋ ಒಂದು ನೆಗೆಟಿವ್ ನ್ಯೂಸ್ ಅಲ್ಲಿ ಓಪನ್ ಆಯ್ತು ಇವತ್ತು. ಬಟ್ ಓಪನ್ ಆದರೆ ಎಲ್ಲಿ ಓಪನ್ ಆಗಿದೆ ಅಂತ ಸ್ವಲ್ಪ ನೋಡಿ. ಯಾವಾಗಾದರೂ ಇಂಥ ಒಂದು ಹೆವಿ ವೈಟ್ ಸ್ಟಾಕು 3% ಓಪನಿಂಗಲ್ಲೇ ಕೆಳಗಡೆ ಬರ್ತಾ ಇದೆ ಅಂದರೆ ನನ್ನ ಫಸ್ಟ್ ಒಪಿನಿಯನ್ನು ಕಾಂಟ್ರೇರಿಯನ್ ಟ್ರೇಡ್ ತೊಗೊಳೋದೇ ಆಗಿರುತ್ತೆ, ಅಂದರೆ ಉಲ್ಟಾ ಟ್ರೇಡ್ ತೊಗೊಳೋದಕ್ಕೆ ಪ್ರಿಫರಬಲ್ ಆಗಿರುತ್ತೆ. 7,000 ಅನ್ನೋದು ವೆರಿ ಇಂಪಾರ್ಟೆಂಟ್ ಲೆವೆಲ್ಲು. 700-300 ಹತ್ರ ಕ್ಲೋಸ್ ಆಗಿದ್ದು 7,000 ಓಪನ್ ಆಯಿತು ಅಂತಂದರೆ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ ಎಂಥ ಒಂದು ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಆಗಿದೆ ಅಲ್ವಾ, ಈ ಝೋನಲ್ಲೇ ಬಂದು ಇವತ್ತು ಓಪನ್ ಆಗಿದೆ. ಸೊ ಇಲ್ಲಿಂದ ನಾನು ಏನು ಮಾಡ್ತೀನಿ, ಇಲ್ಲಿಂದ ವಾಪಸ್ ಟ್ರೇಡ್ ತೊಗೊಳೋಕ್ಕೆ ಪ್ರಿಫರ್ ಮಾಡಿರ್ತೀನಿ. ಇನ್ ಕೇಸ್ ನಮ್ದು ಏನಾದ್ರು ತಪ್ಪಾಯಿತು ಅಂತಂದರೆ ಇದು ಕೆಳಗಡೆ ಬಂದರೆ ನಾವು ಸ್ಟಾಪ್ಲಾಸ್ನ ಬುಕ್ ಮಾಡ್ಕೊಂಬಿಡ್ಬೋದು, ಈಸಿ. ಸೊ ಈ ರೀತಿ ಕಾಂಟ್ರೇರಿಯನ್ ಟ್ರೇಡ್ನೇ ತೊಗೋಬೇಕು. ಬಟ್ ಇವತ್ತು ಎಂಥ ಒಂದು ಒಳ್ಳೆ ಪ್ಯಾಟರ್ನ್ ಬಂದಿದೆ, ಇಷ್ಟು ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ 100 ಪಾಯಿಂಟ್ಸ್ ಖಂಡಿತವಾಗ್ಲೂ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಬ್ಯಾಂಕ್ ಬಜಾಜ್ ಫೈನಾನ್ಸಲ್ಲಿ. ಆ ರೀತಿಯಾದಂಥ ಒಂದು ಸ್ಪೆಕ್ಟ್ಯಾಕ್ಯುಲರ್ ಟ್ರೇಡ್ ಇತ್ತು. ಮತ್ತೆ ಅಷ್ಟು ಜೋರಾಗಿ ಕೆಳಗಡೆ ಬಿದ್ದಾಗ ಮೇಲ್ಗಡೆ ಉಲ್ಟಾ ಟ್ರೇಡ್ ತೊಗೋಬೇಕಾ ಅಂದರೆ ಎರಡು ಒಪಿನಿಯನ್ ಇರುತ್ತೆ. ಬ್ರಾಡರ್ ಮಾರ್ಕೆಟ್ ಸ್ವಲ್ಪ ನೋಡ್ಕೊಂಬನ್ನಿ, ಇವತ್ತು ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತಲ್ವ, ನಿಫ್ಟಿನಲ್ಲಿ ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಜಸ್ಟ್ ಇದೊಂದು ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸಿಂದ ನೆಗೆಟಿವ್ ಆಗಿತ್ತು ಒಂದು. ಜೊತೆಗೆ ನಿಮಗೆ ಹಳೆ ಬೇಸ್ ಅಂತ ಇರೋದು ಎಲ್ಲಿದೆ, ಈ ಲೆವೆಲ್ ಇದೆ ಮತ್ತು ಈ ಲೆವೆಲ್ ಇದೆ. ಸೊ ನಮ್ಮ ಫಸ್ಟ್ ಟಾರ್ಗೆಟ್ಗಳು T1 T2 ಇದೇ ಆಗಿರಬೇಕು. ಸೊ ಸಮಯ ಇದ್ದರೆ ನೀವು ಇಲ್ಲಿ ತನಕ ಪ್ಲಾನ್ ಮಾಡ್ಬೋದಾಗಿತ್ತು T2 ತನಕ, ಇಲ್ಲದೇ ಇದ್ದರು T1 ಎಕ್ಸಿಟ್ ಮಾಡ್ಬೋದಾಗಿತ್ತು. ನಾನು ಕೂಡ ಅದೇ ಕೆಲಸನ ಮಾಡಿದೆ. ಬಟ್ 100 ಪಾಯಿಂಟ್ಸ್ ನಿಮಗೆ ಇಂಟ್ರಾಡೇನಲ್ಲಿ ಒಂದು ಸ್ಟಾಕಲ್ಲಿ ಕ್ಯಾಪ್ಚರ್ ಮಾಡಕ್ಕೆ ಸಿಗ್ತಾ ಇದೆ ಅಂದರೆ ಇನ್ನೇನು ಬೇಕು. ಸೊ ಆ ರೀತಿಯಾಗಿ, ಬಟ್ ಎಲ್ಲ ದಿನ ಈ ರೀತಿ ಇರೋದಿಲ್ಲ. ನಾನಾಗಲೇ ಹೇಳ್ದಂಗೆ ಯುನಿಟ್ ಟು ಟೈಮ್ ಇಟ್ ಅಂತ, ಯಾಕೆಂದರೆ ಒಂದು ಸ್ವಲ್ಪ ನೋಡ್ಕೊಂಬನ್ನಿ ಬಜಾಜ್ ಫೈನಾನ್ಸಲ್ಲಿ ಎಂಥ ಒಂದು ಸೈಡ್ ವೇಸ್ ಎಲ್ಲ ಆಗ್ತಾನೇ ಹೋಗಿತ್ತು. ಸೊ ಒಂದು ಮೇಜರ್ ಪ್ರೈಸ್ ಆಕ್ಷನ್ ಆಗೋದಿದೆ ಅಂತ ಗೊತ್ತಿತ್ತು ಮೇಲ್ಗಡೆ ಕೆಳಗಡೆ ಅಂತ. ಬಟ್ ಇವತ್ತು ಅದು ಗ್ಯಾಪ್ ಡೌನಲ್ಲೇ ಆಗೋಗಿದೆ, ನಮ್ಮ ಕಡೆ ಸಿಕ್ಕಿಲ್ಲ. ಆದರೆ ಆ ರಿಕವರಿನ ಕೂಡ ನಾವು ಯುಟಿಲೈಸ್ ಮಾಡ್ಕೋಬೋದಾಗಿತ್ತು. ಇಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಕಷ್ಟ ಆಗಿರುತ್ತೆ, ಬಟ್ ಫಸ್ಟ್ 3-4 ಕ್ಯಾಂಡಲ್ ಯಾರಾದರೂ ಕ್ಯಾಪ್ಚರ್ ಮಾಡಿದ್ರೆ ಅಂದರೆ ಅದು ವೆರಿ ಗುಡ್ ಟ್ರೇಡ್ ಆಗಿತ್ತು ಅಂತ ನನಗನ್ನಿಸ್ತು. ಸ್ವಲ್ಪ ಮಾರ್ಕೆಟ್ ಮಾತುಕತೆ ಚಾನಲ್ನಲ್ಲಿ ಬದಲಾವಣೆಗಳನ್ನು ಮಾಡಿದ್ದೀನಿ. ಇದಕ್ಕೆ ನಾನು ಸಂಚಾರ ಸಾಥಿ ಬಗ್ಗೆ ಒಂದು ವೆಬ್ಸೈಟ್ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದೆ ಯಾವತ್ತು, ಐ ಥಿಂಕ್ ಮಂಗಳವಾರ ಅಂತ ಅನಿಸುತ್ತೆ. ಸೊ ಆ ವಿಡಿಯೋನ ಯಾರು ಚೆಕ್ಔಟ್ ಮಾಡಿದ್ರೆ ಚೆಕ್ಔಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ವತಿಯಿಂದ ಯಾವುದೇ ರೀತಿಯಾದಂತಹ ಪೇಯ್ಡ್ ಕೋರ್ಸ್ ಸೆಮಿನಾರ್ ವೆಬಿನಾರ್ಗಳಿರೋದಿಲ್ಲ, ಆ ಡಿಸ್ಕ್ಲೇಮರ್ಗಳನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಯಾರಾದರೂ ನಮ್ಮ ಚಾನಲ್ ವತಿಯಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅದು ಖಂಡಿತ ಸುಳ್ಳು ಅಂತ ನೀವು ತಿಳ್ಕೋಬೋದು. ಯಾಕೆಂದರೆ ಸುಮಾರು ಸ್ಪ್ಯಾಮ್ಗಳು ಸುಮಾರು ಕಡೆ ನಡೀತಾ ಇದೆ, ಇದಕ್ಕೋಸ್ಕರ ಈ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಜೊತೆಗೆ ಸ್ಟಾಕ್ಸ್ ಓವರ್ವ್ಯೂನ ನಾವು ದಿನ ಮಾತಾಡೋದಕ್ಕಿಂತ ಅದಕ್ಕೆ ಅಂತ ಒಂದು ವಾರದಲ್ಲಿ ಒಂದು ದಿನ ಡೆಡಿಕೇಟೆಡ್ ವೀಡಿಯೋ ಮಾಡಿಬಿಟ್ಟು ಮಾಡೋಣ ಅಂತಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಶನಿವಾರ ಅಥವಾ ಭಾನುವಾರ ಒಂದಿಷ್ಟು ಕೆಲವು ಸ್ಟಾಕ್ಸ್ಗಳನ್ನ ತಗೊಂಡು ಅದ್ರ ಬಗ್ಗೆ ಮಾಡೋ ಥರ ಒಂದು ಪ್ಲಾನ್ ಮಾಡೋಣ ಅಂತ. ಡೈಲಿ ಬರೀ ಇಂಡೆಕ್ಸ್ಗಳನ್ನೇ ಮಾತಾಡ್ತಾ ಹೋಗೋಣ ಅಂತ, ಯಾಕೆಂದರೆ ಸುಮಾರು ಎಕ್ಸ್ಪೈರಿಗಳು ಇರೋದ್ರಿಂದ ವೀಡಿಯೋ ಲೆಂತ್ ಕೂಡ ಅದರಲ್ಲಿ ನಾವು ಫೋಕಸ್ ಮಾಡ್ತಾ ಹೋಗ್ಬೋದು. ಬಟ್ ಏನಾದರೂ ಚೇಂಜಸ್ ಇದೆ ಅಂದರೆ ಇಲ್ಲ ದಿನಾನು ಒಂದು ಎರಡು ಸ್ಟಾಕನ್ನು ಮಾತಾಡಿ ಅಂದರೆ ಐ ಆಮ್ ಓಕೆ ಫಾರ್ ಇಟ್. ನೀವು ಹೇಳಿ ನಿಮ್ಗೆ ಯಾವ ಥರ ಬೇಕು ಅಂತ. ಇಲ್ಲ ಡೆಡಿಕೇಟೆಡ್ ಒಂದು ವೀಡಿಯೋ ಸ್ಟಾಕ್ಸ್ ಓವರ್ವ್ಯೂಗೆ ಇಟ್ಕೊಳ್ಳೋಣ ಅಂತಂದರೆ ಆ ರೀತಿನೂ ವೀಕ್ಲಿ ಒಂದು ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ಚಾರ್ಟ್ ಶಾರ್ಟ್ನೊಂದಿಗೆ ಭೇಟಿಯಾಗೋಣ. 2023ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.